ರಾತ್ರಿ ಭಾರಿ ಪ್ರಬಲ ಭೂಕಂಪ ಸಂಭವಿಸಿದೆ. ಈ ದುರ್ಘಟನೆಯಲ್ಲಿ 61ಕ್ಕೂ ಹೆಚ್ಚು ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. 300ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾಗಿ ತಿಳಿದುಬಂದಿದೆ. ರಿಕ್ಟರ್ ಮಾಪನದಲ್ಲಿ 7.2 ತೀವ್ರ ಭೂಕಂಪ ಸಂಭವಿಸಿದ್ದು ಟರ್ಕಿ, ಕುವೈತ್ ಮತ್ತು ಅರಬ್ ರಾಷ್ಟಗಳಲ್ಲಿ ಭೂಕಂಪನ ಅನುಭವಕ್ಕೆ ಬಂದಿದೆ. ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಹರಾಬ್ಜಾದಲ್ಲಿ ಭೂಕಂಪನ ಕೇಂದ್ರ ಬಿಂದು ಇದ್ದು ಇರಾನಿನ ಈಶಾನ್ಯ ಗಡಿಯಲ್ಲಿ ಭೂಕಂಪ ತೀವ್ರತೆ 7.3 ದಾಖಲಾಗಿದೆ. ಸ್ಥಳೀಯ ಕಾಲಮಾನ 9:30 ಭಾರಿ ಭೂಕಂಪನ ಸಂಭವಿಸಿದ್ದು ಇರಾನಿನ ಮಾಧ್ಯಮ ಸಂಸ್ಥೆ IRNA ಪ್ರಕಾರ ಈ ಭೂಕಂಪದಲ್ಲಿ 61ಕ್ಕೂ ಅಧಿಕ ಮಂದಿ